ಇದು ಕನ್ನಡದ ನಲ್ಮೆಯ ಬಾನುಲಿ ಹೆಮ್ಮೆಯ ಬಾನುಲಿ ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಳಿಗೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ ಯುಎಎಚ್ಎಸ್ ನೇಗಿಲ ಮಿಡಿತ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಚಂದ್ರು ಪಾಟೀಲ್ ಅಂತ ಹೇಳಿ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನೆ ಕೇಂದ್ರ ಕತ್ಲಿಗೆರೆಯಲ್ಲಿ ಸಮಗ್ರ ಕೃಷಿ ಪದ್ಧತಿ ಯೋಜನೆಯಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಿದ್ದೇನೆ ನಾನು ಇವತ್ತಿನ ದಿನ ನಮ್ಮ ಸಮಗ್ರ ಕೃಷಿ ಪದ್ಧತಿಯಲ್ಲಿರ್ತಕ್ಕಂಥ ಕಾಂಪೊನೆಂಟ್ಸ್ಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಣೆಮೆ ಬೇಸೆಯ ಕ್ರಮವನ್ನು ಯಾವ ರೀತಿ ನಮ್ಮ ಒಂದು ಪದ್ಧತಿಯಲ್ಲಿ ಮಾಡ್ತೀವಿ ಅನ್ನೋದನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಕ್ ತಿಳಿಸಬಯಸ್ತೇನೆ ಅಣೆಬೆ ಬಹಳ ಮುಖ್ಯವಾದಂಥ ಇವತ್ತಿನ ಕೂಡ ಫುಡ್ಡು ಕೂಡ ನಾವು ಹೋಟೆಲ್ಗಳಲ್ಲಾಗಿರ್ಬೋದು ಅನೇಕ ರೀತಿಯಲ್ಲಿ ಅಣಬೆಗಳನ್ನು ನಾವು ನೋಡ್ತಾ ಇದ್ದೀವಿ ಅದನ್ನು ಕೂಡ ಇವತ್ತು ಕೃಷಿಗೆ ಅಂದರೆ ಕಲ್ಚರ್ ಮಾಡಿ ಅದನ್ನು ಕೃಷಿಯಲ್ಲಿ ಬೆಳತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ನಮ್ಮಲ್ಲಿ ಅಣಬೆ ಕೃಷಿಯನ್ನು ಮಾಡ್ತಾ ಇದ್ದೀವಿ ಏನಂತ ಹೇಳಿದರೆ ನಮ್ಮಲ್ಲಿರ್ತಕ್ಕಂಥ ಭತ್ತದ ಬೆಳೆ ಇದೆ ಅಲ್ಲ ಆ ಭತ್ತದ ಸ್ಟಾನ ತಂದು ಅದನ್ನು ಎರಡರಿಂದ ಮೂರು ಇಂಚು ಸರಿಯಾಗಿ ಕಟಾವು ಮಾಡಿ ಕಟಾವು ಮಾಡಿದಂಥ ಭತ್ತದ ಸ್ಟಾ ಅಂದರೆ ಹುಲ್ಲನ್ನು ನಾವೇನು ಮಾಡ್ತೀವಿ ಒಂದು ದೊಡ್ಡ ಪಾತ್ರೆಯಲ್ಲಿ ಬೇಯಿಸ್ತೀವಿ ಚೆನ್ನಾಗಿ ಬೇಯಿಸ್ತೀವಿ ನೀರನ್ನು ಬಾಯ್ಲ್ ಆಗಿದಂಥ ಬೇಯಿಸ್ಬಿಟ್ಟು ಆ ಹುಲ್ಲನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದರೆ ನೆರಳಿನಲ್ಲಿ ಒಣೆ ಹಾಕತಕ್ಕಂಥದ್ದು ಒಣೆ ಹಾಕಿದಾಗ ಅದು ಕಡಿಮೆ ಪ್ರಮಾಣದಲ್ಲಿ ಮಾಸ್ಟ್ರ್ ಇರತಕ್ಕಂಥದ್ದು ಮಾಯಿಸ್ಟ್ರು ಒಣಗೋಡಿದ ಮೇಲೆ ಅಂದರೆ ಅದರಲ್ಲಿ ಇರ್ತಕ್ಕಂಥ ಪ್ಯಾಥನ್ಗಳು ಕಡಿಮೆ ಪ್ರಮಾಣದಲ್ಲಿ ಆಗ್ಬೇಕು ಆ ಪ್ರಮಾಣದಲ್ಲಿ ಆದಮೇಲೆ ಅದನ್ನು ನಾವೇನು ಮಾಡ್ತೇವೆ ಪ್ಲಾಸ್ಟಿಕಲ್ಲಿ ಬ್ಯಾಗಿಂಗ್ ಅಂತ ಮಾಡ್ತೀವಿ ಒಂದು ಮೂರು ಕೆ ಜಿ ಕೆಪಾಸಿಟಿ ಇರತಕ್ಕಂಥ ನಾಲ್ಕು ಕೆ ಜಿ ಕೆಪಾಸಿಟಿ ಇರತಕ್ಕಂಥ ಬ್ಯಾಗ್ ಅಂತ ತಗೊಂಡ್ಬಿಟ್ಟು ಅದರಲ್ಲಿ ಆ ಒಣಗಿದ ಸ್ವಲ್ಪ ಮಾಸ್ಟರ್ ಇರತಕ್ಕಂಥ ತೊಂದರಿಸಿದ ಭತ್ತದ ಇದನ್ನು ಲೇಯರ್ ಬ್ಯಾಗ್ ಲೇಯರ್ ಆಗಿ ಹಾಕ್ತೀವಿ ಪ್ರತಿಯೊಂದು ಲೇಯರಲ್ಲಿ ಹಾಕಿದಾಗ ಅದರ ಮೇಲೆ ನಾವು ಅಣೆಬೇದ ಬೀಜಗಳನ್ನು ಸುತ್ತಲಿ ರೌಂಡ್ ರೌಂಡಾಗಿ ಬೀಜಗಳನ್ನು ಹಾಕ್ತಿದ್ದೀವಿ ಹಾಕಿ ಇದು ಆದ ಮೇಲೆ ಅದನ್ನು ಆ ಪ್ಯಾಕೆಟನ್ನು ಒಂದು ರಬ್ಬರ್ ಬ್ಯಾಂಡಿನಿಂದ ಸುತ್ತುವರೆದು ಕಟ್ತಕ್ಕಂಥದ್ದು ಕಟ್ಟಿ ಆದ ಮೇಲೆ ನಮ್ಮ ಕೃಷಿ ಪದ್ಧತಿಯಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ ಅದನ್ನು ನೆಲ್ಲಿಯಲ್ಲಿ ತೂಕ ಹಾಕ್ತೀವಿ ಅದಕ್ಕಂತ ಮುಂಚಿತವಾಗಿ ಏನು ಮಾಡ್ತೀವಿ ಪ್ಯಾಕ್ ಮಾಡಿದ ಮೇಲೆ ಅದಕ್ಕೆ ಏರಿಯೇಷನ್ ಮಾಡೋಕಂತ ಹೇಳಿ ತೂತುಗಳನ್ನು ಮಾಡಿ ಅದನ್ನೇನು ಮಾಡ್ತೀವಿ ನೆಲ್ಲಿಯಲ್ಲಿ ನೇಣು ಹಾಕ್ತೀವಿ ಸರಿಸುಮಾರು ನಾವು ಇಲ್ಲಿ ಹದಿನೆಂಟು ಪ್ಯಾಕ್ಗಳನ್ನು ಮಾಡಿ ಅದು ತೂಕ ಹಾಕಿದ ಮೇಲೆ ಅದಕ್ಕೆ ದಿನವಹಿ ನಾವು ತ್ರೀ ಟೈಮ್ಸ್ ನೀರನ್ನು ಸ್ಪ್ರೇ ಮಾಡ್ತೀವಿ ಇದು ಕೋಣೆ ಹೆಂಗಿರಬೇಕು ಅಂತ ಹೇಳಿದ್ರೆ ಕತ್ತಲ ಕೋಣೆ ಆಗಿರ್ಬೇಕು ಆಲ್ಮೋಸ್ಟ್ ಆಲ್ ಮಾಯ್ಚರ್ ಇರತಕ್ಕಂಥದ್ದು ಮತ್ತೆ ಫಂಗಸ್ ಫ್ರೀ ಏರಿಯಾ ಇರತಕ್ಕಂಥದ್ದನ್ನು ನಾವು ನೋಡು ಮಾಡಬೇಕು ಆವಾಗ ಏನು ಮಾಡ್ತೀವಿ ನೀ ಸ್ಪ್ರೇ ಮಾಡ್ತಾ ಮಾಡ್ತಾ ಇದ್ದಾಗ ಸ್ವಲ್ಪ ದಿನ ಆದಮೇಲೆ ಮೊಳಕೆ ಸ್ಪೋರ್ಟ್ ಹೊಡಿತವೆ ಅಣೆಬೆ ಮೊಳಕೆಗಳು ಸ್ಪೋರ್ಟ್ ಹೊಡಿತವೆ ಇಪ್ಪತ್ತೇಳು ದಿವಸದ ನಂತರ ನಾವು ನೋಡ್ಬೋದು ಮೊಳಕೆಗಳು ಹೊರಗೆ ಬಂದು ಅಣೆಬೆ ಉತ್ಪಾದನೆ ಪ್ರಾರಂಭ ಆಗುತ್ತೆ ಅಣೆಬೆ ಬೆಳೆಗಳನ್ನು ನೋಡ್ಬೋದು ಒಂದೇ ಸಮಾನವಾಗಿ ಅದು ಕಟಾವಿಗೆ ಬರೋಲ್ಲ ಮೂವತ್ತು ದಿವಸ ಆದಮೇಲೆ ಬರ್ತದೆ ಮೂವತ್ತೈದು ದಿವಸ ವಾರ ವಾರ ನಾವು ಕಟಾವು ಮಾಡ್ತಾ ಇದೀವಿ ಅದೇನಾಗುತ್ತೆ ಅಂದರೆ ಆ ಕಟಾವು ಮಾಡಿದ ಮೇಲೆ ಕುಡೂ ಕೂಡ ಇನ್ನೂ ಕೆಲವೊಂದು ಬೀಜಗಳು ಇರ್ತವೆ ಅವಕ್ಕೂ ಕೂಡ ಸ್ಪ್ರೇ ಮಾಡಿ ಅದನ್ನು ಡೆವಲಪ್ ಮಾಡ್ತೇವೆ ಅದನ್ನು ನಾವೇನು ಮಾಡ್ತೀವಿ ಇಲ್ಲೇ ನಮ್ಮ ತೋಟಗಾರಿಕೆ ಇದರಲ್ಲಿ ಕೂಡ ಮಾರಾಟ ಮಾಡಿದ್ದೀವಿ ಒಂದು ಕೆ ಜಿಗೆ ಟೂ ಹಂಡ್ರೆಡ್ ರುಪೀಸ್ ಕೆ ಜಿ ಲೆಕ್ಕದಲ್ಲಿ ಸೇಲ್ ಮಾಡ್ತಾ ಇರ್ತಕ್ಕಂಥ ಇದು ಭಾಳ ಒಂದು ಉತ್ಕೃಷ್ಟವಾದಂತಹ ಆಹಾರ ಅಣಬೆ ಬೇಸನ್ನ ಮಾಡ್ಬೋದು ಅಣಬೆ ತಿನ್ನೋದ್ರಿಂದ ನಾವು ಒಳ್ಳೆಯ ಆರೋಗ್ಯನ ಕಾಪಾಡ್ಕೊಳ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀವಿ ಮತ್ತು ಇನ್ನೊಂದು ಏನಂದ್ರೆ ಅಣಬೆ ಇದರಲ್ಲಿ ಬೇರೆ ಪಂಗಸ್ ಬರಬಾರ್ದು ಬೇರೆ ಪಂಗಸ್ಗಳು ಅಟ್ಯಾಕ್ ಆಗದಂಗೆ ನಾವು ನೋಡ್ತಾ ಇರಬೇಕು ಮತ್ತು ಅದನ್ನು ಕತ್ತಲ ಪ್ರದೇಶದಲ್ಲಿ ಇಟ್ಟಿರಬೇಕು ಆವಾಗ ಡೈಲಿ ವೈಸ್ ನೀರು ಹೊಡಿಬೇಕಾದ್ರೆ ನೀವು ಆಲ್ಮೋಸ್ಟ್ ಹ್ಯಾಂಡ್ ಗ್ಲೌಸ್ ಹಾಕ್ಯಂಡ್ ಸ್ಪ್ರೇ ಮಾಡ್ತಕ್ಕಂಥದ್ದು ಕಾಲಿಗೆ ಶೂ ಹಾಕ್ಯಂಡಿರ್ತಕ್ಕಂಥದ್ದು ಒಟ್ಟು ಆದಷ್ಟು ಸ್ಟೆರ್ಲೈಝಡ್ ಕಂಡೀಷನಲ್ಲಿ ನೋಡಿ ನಾವು ಬೇರೆ ಪಂಗ ಸೆಂಟರ್ ಆಗ್ದಂಗೆ ನೋಡಿ ಚೆನ್ನಾಗಿ ಬೆಳೆದಕ್ಕಂಥವನ್ನು ನಾವು ನೋಡ್ಬೋದು ನಿಮಗೆ ಇದು ಸೀಡ್ಸ್ ಬೇಕಾದರೆ ಅಂಗಡಿಗಳಲ್ಲಿ ಸಿಗುತ್ತೆ ಕೃಷಿ ಇಲಾಖೆಯಲ್ಲಿ ಸಿಗುತ್ತದೆ ಅದು ಕಡಿಮೆ ರೇಟಲ್ಲಿ ಅರವತ್ತು ರೂಪಾಯಿ ಕೆ ಜಿ ಹಂಗೆ ಸಿಗುತ್ತೆ ಆ ಥರ ಮತ್ತು ಕಡಿಮೆ ವೆಚ್ಚದಲ್ಲಿ ನಾವು ಒಂದು ಅಣಬೆ ಬೇಸಾಯನ್ನು ಮಾಡ್ಬೋದು ಬತಿ ಕಡಿಮೆ ವೆಚ್ಚದಲ್ಲಿ ನೀವು ಪ್ಯಾಡಿಸ್ಟಾನು ಯಥೇಚ್ಛವಾಗಿ ಸಿಗ್ತದೆ ಪ್ಯಾಡಿಸ್ಟ್ರಾನೇ ತಗೋಬೇಕಂತ ಅಂತ ಏನಿಲ್ಲ ನೀವು ರಾಗಿಷ್ಟಾನು ತಗೋಬೋದು ಆ ನವಣ್ಯಷ್ಟಾನೂ ತಗೋಬೋದು ಅಂದರೆ ನಿಮಗೆ ಯಥೇಚ್ಛವಾಗಿ ಇರ್ತಕ್ಕಂಥ ಅದನ್ನು ಕಟ್ ಮಾಡಿ ಸ್ಟೆರಿಲೈಸೇಷನ್ ಭಾಳ ಮಾಡೋದು ಬಹಳ ಮುಖ ಅಂದರೆ ಅದರಲ್ಲಿ ಪ್ಯಾಥೋಜನ್ ಇರಬಾರ್ದು ಪಂಗಸ್ಸು ಚೆನ್ನಾಗಿ ಬರಬೇಕು ಬೇರೆ ಫಂಗಸ್ ಬರ್ಲಿಲ್ಲಂಗೆ ನೋಡ್ಕೊಂಡೊಂದು ವ್ಯವಸ್ಥೆನೂ ಮಾಡ್ಬೋದು ಅದನ್ನು ಕಟಾವು ಆಡಿದ ಮೇಲೆ ಕ್ಲೀನಾಗಿ ಪ್ಯಾಕ್ ಮಾಡಿ ಮಾರುವ ವ್ಯವಸ್ಥೆನೂ ಮಾಡಬೇಕಂತೇಳಿ ಈ ಮೂಲಕ ನಮಗೆ ಹೇಳಕ್ ಇಷ್ಟಪಡ್ತಾನೆ ನೀವು ಹೆಚ್ಚಿನ ಮಾಹಿತಿಗಾದರೆ ಸಂಪರ್ಕಬಹುದು ಸಂಪರ್ಕ ಬೇಕಾದಂಥ ವಿಳಾಸ ಚಂದ್ರಪಾಟೀಲ್ ಅಂತೇಳಿ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಡಬಲ್ ನೈನ್ ಫೋರ್ ಡಬಲ್ ನೈನ್ ಸಿಕ್ಸ್ ಧನ್ಯವಾದಗಳು ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿಸ್ತರಣಾ ನಿರ್ದೇಶನಾಲಯ ಪ್ರಾಯೋಜಕತ್ವದ ಕೆಳದಿ ಶಿವಪ್ಪ ನಾಯಕ ಯುಎ ಎಚ್ ಎಸ್ ನೇಗಿಲ ಮಿಡಿತ ಕೇಳಿದಿರಿ